हाई हेलो फ्रेंड्स यदेल अभ्यर्थी नम वीडियोसन नोड़ता वीडियोन स्किपू नो वेलकम टू सी टी फाइटर्स यूट्यूब चानल निवे अभ्यर्थी मोदल बारे नम चल वीक्षर नहींवर्गू कूड़ा नम यूट्यूब चानल नम टेलीग्राम ग्रूप सब्सक्रैब मिले आदू बेग सब्सक्रैब्रे ना प्रतिनिध्य अपडेट यदे रीतिया जॉब रिक्वर्मेंट्स अति मुख्यवा नम कर्नाटक स्टेट पुलिस स्कॉलरशिप एजुकेशन रिलेटेड वीडियोसू कौकबाद स्नितर बनी सहायक हूदे कंप्लीट महितिया निम्हे नोटिफिकेशन मूलक तल्सकोड़ी ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ 205 ಆಡಳಿತ ಸಹಾಯಕರ ನೇಮಕಾತಿ ಅಂತಾನೂ ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ನರೇಗಾ ಯೋಜನೆ ಅಡಿಯಲ್ಲಿ ಖಾಲಿ ಇರುವಂತ ತಾಲೂಕು ಪಂಚಾಯಿತಿಗಳಿಗೆ ತಲಾ ಒಬ್ಬ ಆಡಳಿತ ಸಹಾಯಕ ನೇಮಕ ಮಾಡಲು ಜಿಲ್ಲಾ ಪಂಚಾಯಿತಿಗಳ ಅಧಿಕಾರ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ ಅಂತಾನೂ ಕೂಡ ಇಲ್ಲಿ ತಿಳಿಸಲಾಗಿದೆ 2020-21 ಸಾಲಿನಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡಿದ 205 ತಾಲೂಕುಗಳಿಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ ಈ ಸಂಬಂಧ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ ನರೇಗಾ ಯೋಜನೆಯ ಅನುಷ್ಠಾನದ ಮೇಲ್ವಿಚಾರಣೆಗಾಗಿ ಈ ನೇಮಕಾತಿ ನಡೆಯುತ್ತಿದೆ ಅಂತಾನೂ ಕೂಡ ತಿಳಿಸಿದ್ದಾರೆ 205 ಹುದ್ದೆಗಳು ಖಾಲಿ ಇರುವಂತ ಒಂದು ನೇಮಕಾತಿ ಅಧಿಸೂಚನೆ ಕೂಡ ಆಗಿರುತ್ತದೆ ಅಂತಾನೂ ಕೂಡ ತಿಳಿಸಲಾಗಿದೆ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತಂದ್ರೆ ನೀವು ನಿಮ್ಮ ಒಂದು ಕನಿಷ್ಠ ವಿದ್ಯಾರ್ಹತೆ ಏನಾಗಿರಬೇಕು ಅಂತಂದ್ರೆ ಬಿಕಾಂ ಪದವಿಯನ್ನು ಪಡೆದಿರಬೇಕಾಗಿರುತ್ತದೆ ಮತ್ತು ಕನ್ನಡ ಇಂಗ್ಲಿಷ್ ಟೈಪಿಂಗ್ ಅನ್ನು ಗೊತ್ತಿರುವಂತ ವಿದ್ಯಾರ್ಥಿಗಳಾಗಿರಬೇಕಾಗುತ್ತೆ ಆಮೇಲೆ MS Word Excel ಆಮೇಲೆ ನೀವು ಇದೇ ರೀತಿಯಾದಂತ ಒಂದು ಕಂಪ್ಯೂಟರ್ ನಾಲೆಡ್ಜ್ ಅನ್ನು ಹೊಂದಿರುವಂತ ಅಭ್ಯರ್ಥಿಗಳನ್ನು ಈ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತಾನೂ ಕೂಡ ತಿಳಿಸಲಾಗಿದೆ ನಿಮ್ಮ ಒಂದು ವಯೋಮಿತಿ 18 ವರ್ಷದಿಂದ 40 ವರ್ಷದ ಒಳಗಡೆ ಇರುವಂತ ಅಭ್ಯರ್ಥಿಗಳು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತದೆ ಅರ್ಜಿ ಸಲ್ಲಿಸಲು ಬಯಸುವಂತ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಜಿಲ್ಲಾ ಪಂಚಾಯತ್ಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬೇಕಾಗುತ್ತೆ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಇಸ್ಕೊಂಡು ನೀವು ಆಫ್ಲೈನ್ ಮೂಲಕ ಅಂತಂದ್ರೆ ಅಲ್ಲೇ ಖುದ್ದಾಗಿ ನೀವು ನಿಮ್ಮ ಏನೆಲ್ಲ ಒಂದು ಎಜುಕೇಶನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಅಲ್ಲಿ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಸಬ್ಮಿಟ್ ಮಾಡಿ ಬರಬೇಕಾಗುತ್ತೆ ನಂತರ ದಿನಗಳಲ್ಲಿ ನಿಮಗೆ ಸೆಲೆಕ್ಷನ್ ಆದಂತ ಅಭ್ಯರ್ಥಿಗಳಿಗೆ ಅಂತಂದ್ರೆ ಮೆರಿಟ್ ಬೇಸ್ ನ ಮೇಲೆ ನಿಮಗೆ ಸೆಲೆಕ್ಷನ್ ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತಾನೂ ಕೂಡ ತಿಳಿಸಲಾಗಿದೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತರು ಆದಷ್ಟು ಬೇಗ ನೀವು ಜಿಲ್ಲಾ ಪಂಚಾಯತ್ ಅಲ್ಲಿ ಈ ಒಂದು ಅಧಿಸೂಚನೆಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಬಹುದಾಗಿರುತ್ತದೆ ಅಂತ ತಿಳಿಸ್ತಾ ನಮ್ಮ ಇವತ್ತಿನ ಮಾಹಿತಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂತೀನಿ ಹಾಗಾಗಿ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವಿಡಿಯೋಸ್ನ ನೋಡ್ತಿರೋಂತರು ಆದಷ್ಟು ಬೇಗ ನೀವು ಏನಾದರೂ ಡೌಟ್ಸ್ ಇದ್ರೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಒಂದು ಡೌಟ್ಸ್ ಗಳನ್ನು ನೀವು ಕ್ಲಾರಿಫಿಕೇಶನ್ ಕೂಡ ಮಾಡ್ಕೋಬಹುದಾಗಿರುತ್ತದೆ ಹಾಗಾಗಿ ಆದಷ್ಟು ಈ ಒಂದು ಮಾಹಿತಿಯನ್ನ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ತಿಳಿಸ್ತಾ ಇದೀವಿ